हेलो गाइस, न्यू नोट से जरा कनाडा स्पोर्ट्स एक्सपर्ट यूट्यूब चैनल टाटा आईपीएल 2022 ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ತರ ಇದೆ ವೀಕ್ಷಕರ ನೆನ್ನೆ ಎಸ್ ಆರ್ ಎಸ್ ತಂಡ ಗೆಲ್ಲಬೇಕಾದಂಥ ಪಂದ್ಯವನ್ನು ಸೋತಿದೆ ಅಂತ ಹೇಳ್ಬೋದು. ಕೊನೆಯಲ್ಲಿ ರಾಹುಲ್ ತ್ರಿವಟಿಯ ಮತ್ತು ರಶೀದ್ ಖಾನ್ ಬೆಂಕಿಯಾದಂಥ ಆಟವನ್ನು ಆಡಿ ಗೆಲ್ಲಿಸಿದ್ದಾರೆ. ನೆನ್ನೆ ಎಸ್ ಆರ್ ಎಸ್ ತಂಡ ಕಂಟಿನ್ಯೂಸ್ ಆಗಿ ಗೆದ್ದಿದಂಥ ತಂಡವನ್ನು ಸೋಲಿಸಿದ್ದಾರೆ ಜಿಟಿ. ಗುಜರಾತ್ ಟೈಟನ್ಸ್ ತಂಡ ಇದೀಗ ಬಲಿಷ್ಠ ತಂಡವಾಗಿ ಕಾಣಿಸ್ತಿದೆ. ಆರ್ ಸಿ ಬಿ ತಂಡ ಗುಜರಾತ್ ಟೈಟನ್ಸ್ ಎದುರು ಎರಡು ಪಂದ್ಯವನ್ನು ಆಡಬೇಕಾಗಿದೆ ವೀಕ್ಷಕರೇ, ತುಂಬ ತುಂಬ ಕಷ್ಟ ಇದೆ. ಇದೀಗ ಪಾಯಿಂಟ್ಸ್ ಟೇಬಲಲ್ಲಿ ಆರ್ ಸಿ ಬಿ ತಂಡಕ್ಕೆ ಡೇಂಜರ್ ಸಿಗ್ನಲ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಗುಜರಾತ್ ಟೈಟನ್ಸ್ ತಂಡ ನಂಬರ್ ಒನ್ ಪೊಸಿಷನಲ್ಲಿ ಇದೆ, ಎಂಟು ಪಂದ್ಯದಲ್ಲಿ ಒಂದೇ ಒಂದು ಪಂದ್ಯವನ್ನು ಸೋತಿದೆ. ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಇದೆ, ಮೂರನೇ ಸ್ಥಾನದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್, ನಾಲ್ಕನೇ ಸ್ಥಾನದಲ್ಲಿ ಲಕ್ನೌ ಸೂಪರ್ ಜಯಂಟ್ಸ್, ಐದನೇ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೆ ವೀಕ್ಷಕರೇ. ಇದೀಗ ನೆಕ್ಸ್ಟ್ ಎರಡು ಪಂದ್ಯಗಳು ಸನ್ ರೈಸರ್ಸ್ ಮತ್ತು ಲಕ್ನೋ ಸೂಪರ್ ಜಯಂಟ್ಸ್ ಹೋದ್ರೆ ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಒಳಗಡೆ ಹೋಗೋ ಚಾನ್ಸ್ ಇದೆ. ರಾಜಸ್ಥಾನ್ ರಾಯಲ್ಸ್ ತಂಡ ಟಾಪಲ್ಲಿ ಪ್ರಿಟಿಯಾಗಿ ಕೂತ್ಕೊಂಡಿದೆ, ಗುಜರಾತ್ ಟೈಟನ್ಸ್ ಕೂಡ ಅಲ್ಲಾಡ್ತಾನೆ ಇಲ್ಲ. ಆರ್ ಸಿ ಬಿ ಐದನೇ ಸ್ಥಾನದಲ್ಲಿ ಇದ್ರೆ ಆರನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಕೂಡ ಇದೆ. ಪಂಜಾಬ್ ಕಿಂಗ್ಸ್ ಇನ್ನೊಂದು ಮ್ಯಾಚ್ ಗೆದ್ರೆ ಇದೀಗ ಆರ್ ಸಿ ಬಿ ತಂಡ ಆರನೇ ಪೊಸಿಷನ್ಗೆ ಬಂದ್ಬಿಡುತ್ತೆ ವೀಕ್ಷಕರೇ. ಹುಷಾರಾಗಿರಬೇಕು ನೆಕ್ಸ್ಟ್ ಮ್ಯಾಚು. ಅದಾದಮೇಲೆ ಡೆಲ್ಲಿ, ಕೆ ಕೆ ಆರ್, ಸಿ ಎಸ್ ಕೆ ಮತ್ತು ಮುಂಬೈ ಇಂಡಿಯನ್ಸ್ ತಂಡ ಕೆಳಗಡೆ ಫಾಲೋ ಮಾಡ್ತಾ ಇದೆ. ಇದೀಗ ಟಾಪ್ ಟೂ ಟೀಮ್ಸು ಕನ್ಫರ್ಮ್ ಆಗ್ತಾನೆ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಗುಜರಾತ್ ಟೈಟನ್ಸು ಟಾಪಲ್ಲಿ ಉಳಿಯುತ್ತೆ ಅಂತ ಇದೀಗ ಎಲ್ಲ ದಿಗ್ಗಜರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗೋದು ಕಷ್ಟವಿದೆ ಅಂತ ಕೂಡ ಅದೇ ದಿಗ್ಗಜರು ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರೆ. ಆರ್ ಸಿ ಬಿ ತಂಡ ಆದಷ್ಟು ಬೇಗ ಕ್ವಾಲಿಫೈ ಆಗಲಿ, ನಮ್ಮ ಪ್ಲೇಯರ್ಸ್ಗಳು ನೆಕ್ಸ್ಟ್ ಪಂದ್ಯಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡಲಿ ಅಂತ ಹೇಳ್ತಾ, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.